ಕೊಪ್ಪಳ ಶಾಸಕ ಮಂಕಾಳ ವೈದ್ಯರನ್ನ ಮೀನುಗಾರಿಕೆ ಮತ್ತು ಬಂದರು ಇಲಾಖೆಯ ಸಚಿವ ಸ್ಥಾನವನ್ನ ನೀಡಬೇಕೆಂದು ಕುಮಟಾ ಮೀನುಗಾರರ ಪಕ್ಷಾತೀತ ಮುಖಂಡರ ವೇದಿಕೆ ರಾಜ್ಯ ಮುಖ್ಯಮಂತ್ರಿಗೆ ಒತ್ತಾಯಿಸಿದೆ ಕುಮಟಾ ಪಟ್ಟಣದಲ್ಲಿ ಪತ್ರಿಕಾ ಗೋಷ್ಠಿಯಲ್ಲಿ ಮಾತನಾಡಿದ ಕುಮಟಾ ಮೀನುಗಾರರ ಸಹಕಾರಿ ಸಂಘದ ಅಧ್ಯಕ್ಷ ಜೈವಿಟಾಲ್ ಕುಬಾಲ್ ಅವರು ಜಿಲ್ಲೆಯಲ್ಲಿ ಮೀನುಗಾರರ ಜ್ವಲಂತ ಸಮಸ್ಯೆ ಇದೆ ದಕ್ಷಿಣ ಕನ್ನಡದಲ್ಲಿ ಮೊಗವೀರ ಬಲಿಷ್ಠ ಸಂಘಟನೆ ಇರುವುದರಿಂದ ಅಲ್ಲಿನ ಮೀನುಗಾರರ ಸಮಸ್ಯೆಗಳು ಬಗೆಹರಿಯುತ್ತಿವೆ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರರು ಶಾಂತಿಪ್ರಿಯರು ನಮ್ಮಲ್ಲಿ 4-5 ಉಪಜಾತಿ ಇರುವುದರಿಂದ ಸಂಘಟನೆಯ ಕೊರತೆ ಇದೆ ಹೀಗಾಗಿ ಪ್ರಬಲ ಹೋರಾಟಕ್ಕೆ ಮುಂದಾಗುತ್ತಿಲ್ಲ ಆದರೆ ಎಲ್ಲಾ ರಾಜಕೀಯ ಪಕ್ಷಗಳು ನಮ್ಮನ್ನು ಬಳಸಿಕೊಂಡು ರಾಜಕಾರಣ ಮಾಡುತ್ತಿವೆ ನಮ್ಮ ಸಮಸ್ಯೆಗಳಿಗೆ ಯಾರೂ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿಲ್ಲ ಹೀಗಾಗಿ ಈಗೊಂದು ಅವಕಾಶ ಒದಗಿ ಬಂದಿದೆ ಹಿಂದೆ ಪ್ರಮೋದ್ ಮಧುರಾಜ್ ಮೀನುಗಾರಿಕಾ ಸಚಿವರಾದ ಸಂದರ್ಭದಲ್ಲಿ ಅವರು ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಿದ್ದರು ಜಿಲ್ಲೆಯ ಉಸ್ತುವಾರಿ ಸಚಿವ ಸ್ಥಾನವನ್ನ ಯಾರಿಗಾದರೂ ನೀಡಲಿ ಮೀನುಗಾರರ ಸಮುದಾಯಕ್ಕೆ ಸೇರಿದ ಬಟ್ಕಳದ ಶಾಸಕ ಮಂಕಾಳ್ ವೈದ್ಯ ಅತ್ಯಧಿಕ ಮತಗಳಿಂದ ಆಯ್ಕೆಯಾಗಿರುವುದರಿಂದ ಮೀನುಗಾರರ ಸಮುದಾಯಕ್ಕೆ ಬಹುದೊಡ್ಡ ಬಲ ಬಂದಿದೆ ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಮೀನುಗಾರರ ಸಮಸ್ಯೆ ಪರಿಹಾರಕ್ಕೆ ಅನುಕೂಲವಾಗುವಂತೆ ಎರಡನೇ ಬಾರಿಗೆ ಶಾಸಕರಾಗಿರುವ ಮಂಕಾಳ್ ವೈದ್ಯ ಅವರನ್ನ ಮೀನುಗಾರಿಕಾ ಮತ್ತು ಬಂದರು ಇಲಾಖೆಯ ಸಚಿವ ಸ್ಥಾನವನ್ನು ನೀಡಲೇಬೇಕು ಮೀನುಗಾರರ ಒತ್ತಾಸೆಯ ಈ ಬೇಡಿಕೆಯನ್ನ ಮುಖ್ಯಮಂತ್ರಿಗಳು ಈಡೇರಿಸಬೇಕು ಇಲ್ಲವಾದರೆ ಜಿಲ್ಲೆಯ ಸಮಸ್ತ ಮೀನುಗಾರ ಸಮುದಾಯ ಬೀದಿಗಳಿದು ಹೋರಾಟ ನಡೆಸುತ್ತೇವೆ ಎಂದು ಜೈವಿಟಲ್ ಕುಬಾಲ್ ಎಚ್ಚರಿಸಿದರು ವರ್ಷಕ್ಕೊಮ್ಮೆ ಚುನಾವಣೆ ಬರ್ತದೆ ಹೋಗ್ತಾ ಇದೆ ಬೇರೆ ಬೇರೆ ವಿವಿಧ ಪಕ್ಷಗಳ ಪಕ್ಷದವರು ಅಧಿಕಾರವನ್ನು ನಡೆಸುತ್ತಾರೆ ಇದು ಸರ್ವೇ ಸಾಮಾನ್ಯ ಆದರೆ ಇದರ ಮಧ್ಯದಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರರ ಜ್ವಲಂತ ಸಮಸ್ಯೆಗಳು ಹಾಗೆ ಬಾಕಿ ಉಳಿದುಕೊಂಡಿದೆ ನಮಗೆ ಏನಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರರು ಶಾಂತಿಪ್ರಿಯರು ಹೋಗಿ ಹಠ ಮಾಡಿ ಗಲಾಟೆ ಮಾಡಿ ಒತ್ತಡ ಹಾಕಿ ನಾವು ಕೆಲಸ ಮಾಡಿಕೊಳ್ಳಲು ಸ್ವಲ್ಪ ಹಿಂದಿದ್ದೇವೆ ದಕ್ಷಿಣ ಕನ್ನಡಕ್ಕೆ ಮತ್ತೆ ನಮಗೆ ಹೋಲಿಸಿದಾಗ ರಾಜಕೀಯವಾಗಿ ಅವರು ಪ್ರಜ್ಞಾವಂತರಾಗಿದ್ದಾರೆ ರಾಜ್ಯ ಒತ್ತಡ ಹಾಕೊಂಡು ಅವರವರು ಕೆಲಸ ಮಾಡಿಕೊಳ್ತಾರೆ ಅಲ್ಲಿ ಏನಾಗಿದೆ ಅಂದ್ರೆ ಮಗವೀರ ಅನ್ನುವಂತಹ ಒಂದು ವೇದಿಕೆ ಅಡಿಯಲ್ಲಿ ಅವರು ಆ ಸಂಘಟನೆಗಳು ಸಂಘಟಾತ್ಮಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮಲ್ಲಿ ಏನಿದೆ 5-6 ಉಪಜಾತಿಗಳು ಇದ್ದೇವೆ ಹಾಗಾಗಿ ನಮ್ಮಲ್ಲಿ ಹೊಂದಾಣಿಕೆ ಕೊರತೆನು ಅನಿಸಬಹುದು ಆದ್ರೆ ನಮಗೆ ಎಲ್ಲೋ ಒಂದು ಅಳುಕು ಅಂದ್ರೆ ನಮ್ಮಲ್ಲಿ ಇಂತಹ ಒಂದು ಇದ್ರೂ ಕೂಡ ಪಕ್ಷದವರು ಎಲ್ಲ ರಾಜಕೀಯ ಪಕ್ಷದ ನಮ್ಮನ್ನ ಬಳಸಿಕೊಳ್ಳುತ್ತಿದ್ದಾರೆ ನಮ್ಮಲ್ಲಿ ಎಲ್ಲ ಪಕ್ಷದಲ್ಲೂ ಕೂಡ ಮೀನುಗಾರರು ಇದ್ದಾರೆ ಎಲ್ಲ ಆದ್ರೆ ಏನು ನಮ್ಮನ್ನ ಹರಿದು ಹಂಚು ಇದ್ದರಿಂದ ಅವರು ಪಕ್ಷದವರು ನಮ್ಮನ್ನ ಬಳಸಿಕೊಳ್ತಾರೆ ಬಿಟ್ರೆ ನಮಗೆ ಯಾವ ರೀತಿಯಲ್ಲಿ ಸ್ಪಂದನೆಗಳಿಗೆ ಸಕಾರಾತ್ಮಕವಾಗಿ ನಮಗೆ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಹಾಗಾಗಿ ನಾವೀಗ ಒಂದು ಅವಕಾಶ ಬಂದಿದೆ ನಮಗೆ ಹಿಂದೆ ಪ್ರಮೋದ್ ಮಧುರಾಜ್ ನಮ್ಮ ಉತ್ತರ ಉಡುಪಿಯ ಜಿಲ್ಲೆಯ ಶಾಸಕರಾಗಿದ್ರು ಅವರು ಮೀನುಗಾರ ಜನಾಂಗದವರು ಅವರಿಗೆ ಮೀನುಗಾರಿಕಾ ಸಚಿವ ಸ್ಥಾನ ಒದಗಿ ಬಂದಿತ್ತು ಅವರು ಕೊಟ್ಟಿದ್ರು ಅವರು ಅಲ್ಲಿಯ ಸಮಸ್ಯೆಗಳನ್ನು ಇಲ್ಲಿ ಕೆಲವಷ್ಟು ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ ಆ ಪರಿಪೂರ್ಣವಾಗಿ ನಮಗೆ ಸಮಸ್ಯೆ ಬಗೆಹರಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಆದ್ರೆ ನಾವು ಈಗ ನಮ್ಮಲ್ಲಿ ವಿನಂತಿ ನಾವು ಅಥವಾ ಆಗ್ರಹ ಪೂರ್ವಕ ನಾವು ಬೇಡಿಕೆ ಏನಂತಂದ್ರೆ ನಮ್ಮ ಭಟ್ಕಳ ಕ್ಷೇತ್ರದ ಶಾಸಕರಾದಂತಹ ಶ್ರೀ ಮಂಕಾಳಿ ವೈದ್ಯರು ನಮ್ಮ ಜನಾಂಗದವರು ಅವರು ಎರಡನೇ ಬಾರಿಗೆ ಪ್ರಚಂಡ ಬಹುಮತದಿಂದ ಇಲ್ಲಿ ಗೆದ್ದು ಬಂದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕೂಡ 135 ಸೀಟ್ ತಗೊಂಡು ಸರಿಯಾಗಿ ಅಂದ್ರೆ ಪೂರ್ಣ ಬಹುಮತ ಪಡೆದಿದೆ ಅವರು ಹಿಂದೆ ಜಡ್ಪಿಯಲ್ಲೂ ಕೂಡ ಇಂಡಿಪೆಂಡೆಂಟ್ ಆಗಿ ಮತ್ತು ಎರಡು ಸಲ ಅವರು ಶಾಸಕರು ಎರಡನೇ ಬಾರಿ ಆಗಿದ್ದಾರೆ ಪರಿಪೂರ್ಣ ಸಮಸ್ಯೆಯ ಅರಿವಿದೆ ಜಿಲ್ಲೆಯ ಸಮಸ್ಯೆ ಅರಿವಿದೆ ಮೀನುಗಾರರ ಸಮಸ್ಯೆ ಅರಿವಿದೆ ಸ್ವತಃ ಅವರು ಮೀನು ವ್ಯಾಪಾರಸ್ಥರು ಕುಂದು ಕೊರತೆಗಳು ಇದೆ ಹಾಗಾಗಿ ಅವರಿಗೆ ಸಮಸ್ಯೆ ಇದರಿಂದ ನಮ್ಮಲ್ಲಿ ನಾವು ಯಾರೇ ನಮ್ಮಲ್ಲಿ ಕೊಡಿ ಉಸ್ತುವಾರಿ ಕೊಡ್ಲಿ ಏನೇ ಕೊಡ್ಲಿ ಅಥವಾ ಯಾರಿಗೂ ಉಸ್ತುವಾರಿ ಕೊಡ್ಲಿ ನಮ್ಮಲ್ಲಿ ಏನು ಆಕ್ಷೇಪಣೆ ಇಲ್ಲ ಆದ್ರೆ ಮಂಕಾಳಿ ವೈದ್ಯರಿಗೆ ಮೀನುಗಾರಿಕಾ ಸಚಿವ ಸ್ಥಾನವನ್ನೇ ಪಿಡಬ್ಲ್ಯೂ ಪೋರ್ಟ್ ಅಂಡ್ ಫಿಶರೀಸ್ ಈ ಅಧಿಕಾರವನ್ನು ಅವರಿಗೆ ಕೊಡಬೇಕಂತ ನಾವು ವಿನಂತಿ ಪೂರ್ವಕ ಆಗ್ರಹ ಮಾಡ್ತಾ ಇದ್ದೇವೆ ತದಡಿ ಮೀನುಗಾರಿಕಾ ಸಹಕಾರಿ ಸಂಘದ ಅಧ್ಯಕ್ಷ ಉಮಾಕಾಂತ್ ಹೊಸಕಟ್ಟ ಮಾತನಾಡಿ ಜಿಲ್ಲೆಯಲ್ಲಿ ಮೀನುಗಾರಿಕಾ ವೃತ್ತಿಯ ಮೇಲೆ ದುಷ್ಪರಿಣಾಮ ಬೀರಬಲ್ಲ ಅನೇಕ ಯೋಜನೆಗಳು ಕಾರ್ಯಗತಗೊಳ್ಳುತ್ತಿವೆ ಇಂತಹ ಯೋಜನೆಗಳ ಮೇಲೆ ನಿಯಂತ್ರಣ ಹೇರಲು ಇಲ್ಲವೇ ಅವುಗಳನ್ನ ಹೋಗಲಾಡಿಸಲು ಮೀನುಗಾರರ ಸಮುದಾಯದ ಹೋರಾಟಕ್ಕೆ ಬಲಿಷ್ಠ ಮುಖಂಡತ್ವದ ಅಗತ್ಯವಿದೆ ಮಂಕಾಳು ವೈದ್ಯ ಅವರು ಭಟ್ಕಳದ ಶಾಸಕರಾಗಿ ಆಯ್ಕೆಯಾಗಿರುವುದರಿಂದ ಮೀನುಗಾರರ ಸಮುದಾಯದ ಹಲವು ಸಮಸ್ಯೆಗಳ ಪರಿಹಾರದ ವಿಶ್ವಾಸಗಳನ್ನ ಅವರ ಮೇಲೆ ಇಟ್ಟಿದ್ದೇವೆ ಹೀಗಾಗಿ ನಮ್ಮ ಸಮಸ್ಯೆಗಳ ಸಂಪೂರ್ಣ ಪರಿಹಾರಕ್ಕಾಗಿ ಮಂಕಾಳು ವೈದ್ಯರನ್ನು ಮೀನುಗಾರಿಕಾ ಮತ್ತು ಬಂದರು ಇಲಾಖೆಯ ಸಚಿವ ಸ್ಥಾನ ನೀಡಲೇಬೇಕು ಎಂದು ಮುಖ್ಯಮಂತ್ರಿಗಳನ್ನು ಅವರು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ತಾಲೂಕಿನ ಮೀನುಗಾರ ಮುಖಂಡರಾದ ಕಾದಿರ್ ವನ್ನಳ್ಳಿ ಜಗದೀಶ್ ಹರಿಕಾಂತ್ ಮಂಜುನಾಥ್ ಹರಿಕಾಂತ್ ಬಾಬು ಕುಬಾಲ್ ಸುರೇಶ್ ಹರಿಕಾಂತ್ ಶಿವರಾಮ್ ಹರಿಕಾಂತ್ ಅರವಿಂದ್ ಹೊಸಕಟ್ಟ ಗಣೇಶ್ ಅಂಬಿಗ್ ಬೀರಪ್ಪ ಹರಿಕಾಂತ್ ಶೇಖರ್ ಹರಿಕಾಂತ್ ದಾಮೋದರ್ ಹರಿಕಾಂತ್ ಶ್ರೀಧರ್ ಹರಿಕಾಂತ್ ಕೃಷ್ಣ ಹರಿಕಾಂತ್ ಹಾಗೂ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ